ಮಹಾವಿಷ್ಣು ನಾರಾಯಣ ಸ್ವರೂಪಿ ಎನ್ನುವುದಾಗಿ ತಲೆಬಾಗುವುದು ಸತ್ಯ. ಹಾಗಾದ್ರೆ ಹೊರಗೆ ಹೋಗುವುದು ಹೇಗೆ? ದಿಕ್ಕು ತೋಚದೆ ಹೋಗುತ್ತೆ ಹೋಯ್ತಲ್ಲ. ಅಮ್ಮ ಹೇಳಿದಂತಹ ಮಾತು ಮಕ್ಕಳೇ, ಕಷ್ಟ ಬಂದಂತ ಹೊತ್ತಿಗೆ ನಿಷ್ಠೆಯಿಂದ ನನ್ನನ್ನು ಭಜಿಸಿ ಎನ್ನುವುದಾಗಿ. ಹಾಗಾಗಿ ಆ ತಾಯಿಯನ್ನೇ ಮನಸಾರೆ ಸ್ಮರಿಸಿ ಬಿಟ್ಟು ಸ್ಮರಿಸೆ ಭಕ್ತಿಯೋ ಆದಿ ಅಮ್ಮ ಸ್ಮರಿಸೆ ಭಕ್ತಿಯೋಳಾದಿ ಮಾಯೆಯ ಹರಿಯನಾಭಿ ಕಮಲ ನಾನದಿ ಮೆರವ ಪಥ ಗೋಚರಿಸೆ ಪುರಟಾಚನ ಧೈರ್ಯದಲ್ಲಿ ನೋಡಿದ್ರೆ ಒಂದು ಚೌದ್ಯವನ್ನ ಆ ತಾಯಿಯನ್ನ ಸ್ಮರಿಸುವಂತಹ ಹೊತ್ತಿಗೆ ಒಂದು ಚಿಕ್ಕದಾದಂತಹ ಬೆಳಕಿನ ಕಿಂಡಿಯೊಂದು ಕಾಣಿಸ್ತಾ ಉಂಟು. ಎಲ್ಲಿನದಾಗಿ ಸರಿಯಾಗಿ ವೀಕ್ಷಿಸಿದ್ರೆ ಅದಲ್ಲವೇ ಆ ಮಹಾವಿಷ್ಣುವಿನ ನಾಭಿ. ನಾಭಿಯ ಒಳಗಿರುವಂತಹ ಮಗು ನಾನು. ಮಹಾವಿಷ್ಣುವಿನ ಹೊಟ್ಟೆಗೆ ಬಂದೆ ಅಂತ ಅರ್ಥ ಏನು? ಮಹಾವಿಷ್ಣುವಿನ ಗರ್ಭದೊಳಗೆ ಬ್ರಹ್ಮ ಬಂದ. ನಾಭಿಯ ಮೂಲಕವಾಗಿ ಹೊರಗೆ ಹೊರಟೆ ಅಂತ ಹೇಳಿ ಆದ್ರೆ ಏನು? ಈ ಹೊತ್ತಿಗೆ ಅವನ ಮಗನಾಗುವುದಕ್ಕೆ ತೊಡಗಿದ್ದೇನೆ. ಒಳಗಡೆಯಲ್ಲಿರುವಂತಹ ಗರ್ಭ ಈ ಪ್ರಪಂಚವೇ ಗರ್ಭ. ಬ್ರಹ್ಮ ಬ್ರಹ್ಮನಿಂದ ಹುಟ್ಟುವಂತಹ ಅಂಡ, ಆ ಬ್ರಹ್ಮಾಂಡವು ಕೂಡ ಈ ನಾರಾಯಣನ ಒಳಗುಂಟು. ತಾಯಿಯ ಸ್ವರೂಪದಲ್ಲಿ ನಿಲ್ಲುವವ ನಾರಾಯಣ ತಾಯಿಯಾದವಳು ಮಗುವಿಗೆ ಕೊಡುವಂತದ್ದು ನಾಭಿಯ ಮೂಲಕ. ಬೇಕು ಬೇಕಾದದ್ದನ್ನ ಆ ನಾರಾಯಣ ಸ್ವರೂಪಿ ಕೊಡುತ್ತಾನೆ ನಾಭಿಯ ಮೂಲಕ ಎನ್ನುವುದು ಸ್ಪಷ್ಟ ಆಯಿತು. ಹೊತ್ತು ಮಾಡುವುದಲ್ಲವೇ ಅಲ್ಲ, ನಾಭಿಯ ಮಾರ್ಗವನ್ನೇ ಹಿಡಿದು ಹೊರಟಿದೆ. ಒಂದು ತಪ್ಪಾಯಿತು ಎಂಬುದಾಗಿ ಕೇಳಿಕೊಳ್ಳಬೇಕು ಎಂಬುದಾಗಿ ಬಂದು ನೋಡಿದ್ರೆ ಇವ ಯೋಗ ನಿದ್ರೆಯಲ್ಲಿದ್ದಾನೆ ಎನ್ನುವುದು ಸ್ಪಷ್ಟ. ಬರುವಂತಹ ಹೊತ್ತಿಗೆ ನಾಭಿಯ ಮೂಲಕವಾಗಿ ನಿಂತುಕೊಂಡಂತಹ ಪದ್ಮ, ಆ ಪದ್ಮದ ಮೇಲೆ ಆಸೀನನಾಗಿದ್ದೇನೆ. ಅತ್ತ ಇತ್ತ ನೋಡಿದಂತಹ ಹೊತ್ತಿಗೆ ನನಗೆ ಮತ್ತೆ ಹುಟ್ಟಿಕೊಂಡಿತಲ್ಲ. ಹಾಗಾದ್ರೆ ಈ ಹೊತ್ತಿಗೆ ಚತುರ್ಮುಖ ಬ್ರಹ್ಮನಾದೆ. ಸರಿ, ಚತುರ್ಮುಖ ಬ್ರಹ್ಮನಾದಂತಹ ನಾನು ಯೋಗ ನಿದ್ರೆಯಿಂದ ಎಷ್ಟು ಹೊತ್ತಿಗೆ ಎಚ್ಚೆತ್ತುಕೊಳ್ಳುತ್ತಾನೆ ಎನ್ನುವುದಾಗಿ ಅವನನ್ನೇ ಭಜಿಸುತ್ತಾ ಇಲ್ಲಿಯೇ ಕುಳಿತುಕೊಂಡು ಬಿಡ್ತೇನೆ. ಹರಿಯು ಮಲಗಿದೆ ಯೋಗ ನಿದ್ರೆಯು.